ಪ್ರಿಯರಿಗೂ ವೆಜ್ಜಿ ಖಾನಾಗೆ ಆತ್ಮೀಯ ಸ್ವಾಗತ. ಇಂದಿನ ವೆಜ್ಜಿ ಖಾನಾದಲ್ಲಿ ದೇಹಕ್ಕೆ ಶಕ್ತಿ ಹಾಗೂ ಪುಷ್ಟಿಯನ್ನು ನೀಡುವಂತಹ ರಾಗಿ ಮುದ್ದೆಯನ್ನ ತಯಾರಿಸುವ ವಿಧಾನವನ್ನು ತಿಳಿದುಕೊಳ್ಳೋಣ. ತಯಾರಿಸಲು ಬೇಕಾದಂತಹ ಸಾಮಗ್ರಿಗಳು: ರಾಗಿ ಹಿಟ್ಟು 1 ಬಟ್ಟಲು, ನೀರು 2 ಬಟ್ಟಲು, ಉಪ್ಪು 3/4 ಟೀ ಚಮಚ, ಎಣ್ಣೆ 1 ಟೀ ಚಮಚ ಮತ್ತು ಅಗತ್ಯಕ್ಕೆ ತಕ್ಕಷ್ಟು ತುಪ್ಪ. ತಯಾರಿಸುವ ವಿಧಾನ: 1 ಬಟ್ಟಲಿಗೆ 2 ಟೇಬಲ್ ಚಮಚ ರಾಗಿ ಹಿಟ್ಟು ಹಾಗೂ 1/4 ಬಟ್ಟಲು ನೀರನ್ನು ಹಾಕಿ ಗಂಟಾಗದಂತೆ ಮಿಶ್ರಗೊಳಿಸಿ. ಉಳಿದ ನೀರನ್ನ 1 ದಪ್ಪ ತಳದ ಪಾತ್ರೆಗೆ ಹಾಕಿ ಒಲೆಯ ಮೇಲಿಡಿ. ಇದಕ್ಕೆ ಎಣ್ಣೆ ಹಾಗೂ ಉಪ್ಪನ್ನು ಹಾಕಿ ಮಿಶ್ರಗೊಳಿಸಿ. ಈಗ ಇದಕ್ಕೆ ರಾಗಿಯ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಕಲಕಿ 3 ನಿಮಿಷಗಳ ಕಾಲ ಹಾಗೆಯೇ ಬಿಡಿ. ಇಷ್ಟು ಹೊತ್ತಿಗೆ ರಾಗಿಯ ಮಿಶ್ರಣ ಕುದಿಯಲು ಪ್ರಾರಂಭವಾಗಿ ಸ್ವಲ್ಪ ಗಟ್ಟಿಯಾಗಿರುತ್ತದೆ. ನಂತರ ಇದಕ್ಕೆ ಉಳಿದ ರಾಗಿ ಹಿಟ್ಟನ್ನು ಹಾಕಿ 2 ನಿಮಿಷಗಳ ಕಾಲ ಹಾಗೆಯೇ ಬಿಡಿ. ಕುದಿಯುತ್ತಿರುವ ನೀರಿನಂಶವು ಮೇಲೇರಿ ಒಣದಾದ ರಾಗಿ ಹಿಟ್ಟಿನ ಬದಿಯನ್ನ ಸ್ವಲ್ಪ ಸುತ್ತುವರಿಯುತ್ತದೆ. ನಂತರ 1 ಮರದ ಕೋಲು ಅಥವಾ ಲಟ್ಟಣಿಗೆಯ ಸಹಾಯದಿಂದ ಹಿಟ್ಟನ್ನು ಚೆನ್ನಾಗಿ ಮಿಶ್ರಗೊಳಿಸಿ. ಇದಕ್ಕೆ 1 ಚಮಚ ತುಪ್ಪವನ್ನು ಹಾಕಿ ಮಿಶ್ರಗೊಳಿಸಿ. ಪಾತ್ರೆಯನ್ನು ತಟ್ಟೆಯಿಂದ ಮುಚ್ಚಿ ಹಿಟ್ಟನ್ನು ಆವಿಯಲ್ಲಿ ಬೇಯಲು ಬಿಡಿ. 1 ನಿಮಿಷದ ನಂತರ ತಟ್ಟೆಯನ್ನು ತೆಗೆದು ಕಡೆಯದಾಗಿ ಮತ್ತೊಮ್ಮೆ ಚೆನ್ನಾಗಿ ಮಿಶ್ರಗೊಳಿಸಿ ಪಾತ್ರೆಯನ್ನ ಒಲೆಯ ಮೇಲಿನಿಂದ ಕೆಳಗಿಳಿಸಿ. ಮುದ್ದೆಯನ್ನ ತಯಾರಿಸಲು ತುಪ್ಪವನ್ನು ಸವರಿದ 1 ಸಣ್ಣ ಬಟ್ಟಲು, ತಣ್ಣೀರು ತುಂಬಿದ 1 ಬಟ್ಟಲು ಹಾಗೂ ತಯಾರಾದ ಮುದ್ದೆಯನ್ನು ವರ್ಗಾಯಿಸಲು 1 ತಟ್ಟೆಯನ್ನು ಇಟ್ಟುಕೊಳ್ಳಿ. ತಯಾರಾದ ಹಿಟ್ಟಿನ ಸ್ವಲ್ಪ ಭಾಗವನ್ನು ತುಪ್ಪ ಸವರಿದ ಬಟ್ಟಲಿಗೆ ಹಾಕಿ. ಬಟ್ಟಲನ್ನು ವೃತ್ತಾಕಾರವಾಗಿ ಕೆಲವು ಬಾರಿ ತಿರುಗಿಸಿ ಮತ್ತೆ ವಿರುದ್ಧ ದಿಕ್ಕಿನಲ್ಲಿ ಕೆಲವು ಬಾರಿ ತಿರುಗಿಸಿ. ಇದರಿಂದಾಗಿ ಮುದ್ದೆಯು ಸುಮಾರಾಗಿ ದುಂಡನೆಯ ಆಕಾರವನ್ನ ಪಡೆದಿರುತ್ತದೆ. ಹಿಟ್ಟು ಬಿಸಿ ಇರುವ ಕಾರಣ ಕೈಗಳನ್ನ ತಣ್ಣೀರಿನಲ್ಲಿ ಅದ್ದಿಕೊಂಡು ಮುದ್ದೆಗೆ ಮತ್ತಷ್ಟು ನುಣುಪಾದ ದುಂಡನೆಯ ಆಕಾರವನ್ನ ಬೇಗನೆ ನೀಡಿ ತಟ್ಟೆಗೆ ವರ್ಗಾಯಿಸಿ. ಇದೇ ರೀತಿಯಾಗಿ ಉಳಿದ ಹಿಟ್ಟಿನಿಂದ ಮುದ್ದೆಯನ್ನು ತಯಾರಿಸಿ. ತಯಾರಾದ ಮುದ್ದೆಯನ್ನ ಬಸ್ಸಾರು,
ಅವರೆಕಾಳಿನ ಹುಳಿ ಅಥವಾ ಯಾವುದೇ ಸಾಂಬಾರ್ನೊಂದಿಗೆ ಸವಿಯಿರಿ. ನೀವು ಈ ಖಾದ್ಯವನ್ನು ತಯಾರಿಸಿ ರುಚಿ ನೋಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಿಳಿಸಿ. ಮತ್ತೊಂದು ರುಚಿಕರ ಖಾದ್ಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.